ನಮಸ್ತೆ. ವಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ 55ನೇ ಸರಣಿ ಕಾರ್ಯಕ್ರಮ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ನಾವು ಓದ್ತಿರೋ ಪುಸ್ತಕ ಸಂಪಿಗೆ ಭಾಗವತ, ಲಕ್ಷ್ಮೀಶ ತೋಳ್ಪಾಡಿಯವರು ಬರೆದಿರುವುದು, ಭಾಗ 7. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಕೃಷ್ಣನಿಲ್ಲದ ಶರಶಯ್ಯೆ ಈ ಭವ, ಕೃಷ್ಣನಿಲ್ಲದ ಶರಶಯ್ಯೆ ಈ ಭವ. ಭಾಗವತಕ್ಕೆ ಕೃಷ್ಣನ ಕತೆ ಮೊದಲಿನಿಂದ ಕೊನೆ ತನಕ ಹೇಳುವ ಆಸೆ, ಕೇಳಿಸುವ ಆಸೆ, ಹೇಳುತ್ತಾ ತಾನೇ ಸವಿಯುವ ಆಸೆ. ವಿಚಿತ್ರವೆಂದರೆ ಈ ಆಸೆ ಹುಟ್ಟಿದ್ದು ಪಯಣದ ಕೊನೆಯ ಬಿಂದುವಿನಲ್ಲಿ ಒಮ್ಮೆ ಹೊರಳಿ ನಡೆದು ಬಂದ ದಾರಿಯನ್ನು ನೋಡಿದ್ದರಿಂದ. ನಿಜಕ್ಕೂ ಹಿಂದಿರುಗಿ ನೋಡಲಾಗದ ಕಾಲವನ್ನು ಅಂತ್ಯಕಾಲ ಎನ್ನಬೇಕು. ಅಂತ್ಯಕಾಲದಲ್ಲಿ ನನ್ನನ್ನು ನೆನೆ ಎಂದು ಕೃಷ್ಣ ಹೇಳಿದ್ದ ಕೃಷ್ಣ. ಅಂದರೆ ಅಷ್ಟು ಕಾಲವು ಅಂತ್ಯಕಾಲದ ತನಕವೂ ನಾನು ನಿನ್ನ ಜೊತೆಗಿದ್ದೇನೆ ಎಂಬುದನ್ನು ನೆನೆ ಎಂದರ್ಥವಲ್ಲವೇ? ಹೌದು, ಆದರೆ ಜೊತೆಗಿದ್ದ ಆ ಕಾಲದಲ್ಲಿ ಅವನ ನೆನಪೇ ಆಗಿರಲಿಲ್ಲ. ತಮ್ಮ ಮನಸ್ಸಿನಲ್ಲಿ ತಾವೇ ತುಂಬಿಕೊಂಡಿದ್ದರೆ ಅವನ ನೆನಪಾಗುವುದು ಹೇಗೆ? ಆದುದರಿಂದಲೇ ಅದನ್ನು ಭವ ಎನ್ನುವುದು. ಈಗ ಹಿಂದಿರುಗಿ ನೋಡುವ ಈ ಪ್ರಕ್ರಿಯೆಯಲ್ಲಿಯೇ ಎಲ್ಲವೂ ನೆನಪಾಗುತ್ತದೆ. ಆದುದರಿಂದಲೇ ಇದು ಅನುಭವ. ಭವದ ಉಪ್ಪು ಕಡಲಿನಿಂದಲೇ ಹುಟ್ಟಿಕೊಂಡ ಅನುಭವ ಎಂಬ ಅಮೃತ. ಕೃಷ್ಣನ ನೆನಪಾಗದೇ ಇದ್ದ ಕಾಲದಲ್ಲಿ ಭವದ ಆಸೆಗಳಿದ್ದವು. ಆ ಆಸೆಗಳು ಈಡೇರಬೇಕು, ಇಲ್ಲದಿದ್ದರೆ ನಿರಾಸೆ. ಈಡೇರಿದರೆ ಮತ್ತೊಂದು ಆಸೆ ಹುಟ್ಟಿಕೊಳ್ಳುತ್ತಿತ್ತು. ಈಗ ಕೃಷ್ಣನನ್ನು ನೆನೆಯುವುದೇ ಆಸೆ ಈಡೇರಿದಂತೆ, ಅಥವಾ ಅದಕ್ಕಿಂತಲೂ ಹೆಚ್ಚು. ನೆನಪಿಗೆ ಕೊನೆ ಎಂಬುದಿಲ್ಲ. ಬದುಕಿನುದ್ದಕ್ಕೆ ಇದೆ ನೆನಪು, ನೆನಪಿನುದ್ದಕ್ಕೆ ಇದೆ ಬದುಕು. ನೆನಪಿಗೆ ಅಂತ್ಯಕಾಲವಿಲ್ಲ. ಆದುದರಿಂದಲೇ ಹೇಳಿರಬೇಕು, ದೇಹದ ಅಂತ್ಯಕಾಲದಲ್ಲಿ ಅನಂತನನ್ನು ನೆನೆ, ನೆನೆದರೆ ಬದುಕು. ದೇಹದ ಸಾವಿನಾಚೆಗೂ ದೇಹದ ಹುಟ್ಟಿಗೆ ಮುನ್ನವೂ ಹರಡಿರುವುದು ಅನುಭವಕ್ಕೆ ಬರಬಹುದು ಎಂದು. ಭವದಲ್ಲಿ ಅನುಭವವೇ ಜೀವಾಳ, ಅದೇ ನಿಜವಾದದ್ದು. ಅಂತ್ಯದಿಂದ ಆರಂಭ ಹೇಗೋ, ಆರಂಭದಲ್ಲಿ ಅಂತ್ಯ ಕೂಡ ಹಾಗೆ. ಹಾಗೆಂದೇ ಭಾಗವತ ಕೃಷ್ಣನ ಕೊನೆ ಕಾಲದ ಚಿತ್ರಣವನ್ನ ಮೊದಲು ಕೊಡುತ್ತದೆ. ಯಾದವ ಸಮೂಹ ಪಾನಮತ್ತರಾಗಿ ಪರಸ್ಪರ ಹೊಡೆದಾಡಿಕೊಂಡು ನಾಶವಾಯಿತಲ್ಲ. ಬಂಧುಗಳು ತಮ್ಮಲ್ಲೇ ಹೊಡೆದಾಡಿಕೊಳ್ಳುವುದಕ್ಕೆ ಯಾದವೀ ಕಲಹ ಎಂಬ ಮಾತೊಂದು ಉಳಿಯಿತು. ಭಗವಂತ ಕೃಷ್ಣ ಇದನ್ನೆಲ್ಲ ನೋಡುತ್ತಿದ್ದ. ಅವನೊಳಗೆ ಗಾಢ ದುಃಖವಿತ್ತೆ, ನಿರಾಸೆಯಿತ್ತೆ, ಅಧರ್ಮದ ನಾಶವಾಗುತ್ತಿದೆ ಎಂಬ ಭಾವವಿತ್ತೆ. ಒಂದು ಯುಗಾಂತದ ಅನುಭವಕ್ಕೆ ಸಾಕ್ಷಿಯಾಗಲೇಬೇಕಾದ ದಾರುಣ ನಿರ್ಲಿಪ್ತತೆ ಇತ್ತೆ. ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಬಂದ ವಿಷಾದ ಯೋಗ ಈಗ ಕೃಷ್ಣನಲ್ಲಿಯೂ ಹಾದು ಹೋಗಿ ತಾನು ಆಗ ಅರ್ಜುನನಿಗೆ ಹೇಳಿದ್ದ ಸಾಂತ್ವನವನ್ನು ತಾನೇ ಮತ್ತೊಮ್ಮೆ ನೆನೆದನು. ಚಿತ್ತಪ್ರಜ್ಞನೇ ಆಗಿದ್ದನು ಕೃಷ್ಣ. ತನ್ನ ಅಂತ್ಯವನ್ನು ತಾನು ಸಂಕಲ್ಪಿಸಿ ಅರ್ಜುನನನ್ನು ನೆನೆದದ್ದು ಹೌದು. ದ್ವಾರಕೆಯಲ್ಲಿರುವ ಯಾದವ ಸ್ತ್ರೀಯರು, ಮುದುಕರು, ಮಕ್ಕಳನ್ನು ಕಾಪಾಡೋ ಹೊಣೆಯನ್ನು ಅವನು ಅರ್ಜುನನಿಗೆ ವಹಿಸಿದ. ಅದು ತನ್ನ ಕೊನೆಯ ಬಯಕೆ ಎಂದು ಅರ್ಜುನನಿಗೆ ಸುದ್ದಿ ತಲುಪಿಸಿದ. ತಾನು ದ್ವಾರಕೆಯಿಂದ ಹೊರನಡೆದ, ಲೋಕದ ಲೆಕ್ಕವನ್ನೆಲ್ಲ ತೀರಿಸಿ ನಡೆದಂತೆ. ಮತ್ತೆ ಹಿಂದಿರುಗಲಿಲ್ಲ. ಒಮ್ಮೆ ಬಲರಾಮನಲ್ಲಿದ್ದಾನೆ ಎಂದು ನೋಡಿದ. ಅವನು ಹೊರಟು ಹೋದದ್ದನ್ನು ತಿಳಿದು ಕೃಷ್ಣ ಮರದಡಿಯಲ್ಲಿ ಮಲಗಿ ತನ್ನ ಕಾಲ ಹೆಬ್ಬರಳನ್ನು ಸುಮ್ಮನೆ ಕುಣಿಸುತ್ತಿದ್ದ. ಅಷ್ಟು ನಿರಾಳ. ದೂರದಲ್ಲಿ ಬೇಟೆ ಹೊಂಚುತ್ತಿದ್ದ ಬೇಡನೊಬ್ಬ ಇದು ಜಿಂಕೆ ಎಂದುಕೊಂಡು ಕೃಷ್ಣನ ಕಾಲಿಗೆ ಬಾಣ ಎಸೆದ. ಕಣೆ ನೆಟ್ಟಿತು. ಆ ಗುರಿಯನ್ನು ಮೆಚ್ಚಿಕೊಳ್ಳುತ್ತಾ ಕೃಷ್ಣ ದೇಹವನ್ನು ತ್ಯಜಿಸಿದನಂತೆ. ಚಿತ್ತಪ್ರಜ್ಞನೇ ಸರಿ. ಎಲ್ಲವನ್ನು ತಿಳಿದ ಅರ್ಜುನನಿಗೆ ಎದೆ ಒಡೆಯಿತು. ಅವನು ಕಂಗೆಟ್ಟ. ಯಾದವರ ದುರಂತ, ಕೃಷ್ಣ ಹುಟ್ಟಿ ಬಂದ ಕುಲ, ಪರಸ್ಪರ ಹೊಡೆದಾಡಿ ತಮ್ಮನ್ನು ನೀಗಿಕೊಂಡರು. ದೊಡ್ಡ ಮೀನು ಸಣ್ಣ ಮೀನನ್ನು, ಬಲಿಷ್ಠರು ದುರ್ಬಲರನ್ನು, ಇಬ್ಬರು ಬಲಿಷ್ಠರಾದರೆ ಪರಸ್ಪರ ಹೊಡೆದಾಡಿ ಇಬ್ಬರು ನಾಶವಾಗುವ ಲೋಕವಿದು. ಮನುಷ್ಯರ ಹೃದಯದಲ್ಲಿ ಈ ಸಂಹಾರ ಬೀಜವನ್ನು ಯಾರು ಬಿತ್ತಿದರು? ಹಾಗೆಂದು ಪ್ರೀತಿಯ ಬೀಜವೂ ಇದೆ, ಅದಕ್ಕೆ ನೀರೆರೆಯುವವರಿಲ್ಲ. ಅರ್ಜುನನಿಗೆ ತಾನು ಕಂಗೆಟ್ಟಾಗ ಸಂತೈಸುವ ಕೃಷ್ಣನಿಲ್ಲದೆ ಬದುಕು ಶೂನ್ಯವಾಯಿತು. ಕೃಷ್ಣನನ್ನು ಯಾದವ ಶಿರೋಮಣಿ ಎಂದು ಕರೆದರು. ಅವನು ಹುಟ್ಟಿ ಎದುಕುಲ ಧನ್ಯವಾಯಿತು ಎಂದರು. ಈಗ ಹೀಗಾಗಿದೆ ಕಣ್ಣ ಮುಂದೆ ಕೃಷ್ಣ ನಿಜಕ್ಕೂ ಬೇಸರಗೊಂಡನು, ಅಥವಾ ಇದೇ ಕೃಷ್ಣನ ಇಚ್ಛೆಯು? ನಮ್ಮ ಕಣ್ಣ ಮುಂದೆ ನಡೆದುದೆಲ್ಲ ನಾವದನ್ನು ಮನಸ್ಸ ಒಪ್ಪದಿದ್ದರೂ ಇನ್ನೊಂದು ರೀತಿಯಲ್ಲಿ ಒಪ್ಪಿದಂತೆ ಅಲ್ಲವೇ? ಅದು ನಡೆದು ಬಿಟ್ಟಿದೆಯಲ್ಲ. ಕೃಷ್ಣನಾದರೂ ಭಗವಂತ, ಅವನು ಒಪ್ಪದಿದ್ದರೂ ಒಪ್ಪಿದಂತೆ ಎಂಬ ಮಾತೇ ಇಲ್ಲವಲ್ಲ. ಹಾಗಾದರೆ ಇದೆಲ್ಲ ಅವನ ಇಚ್ಛೆಯೇ? ಅರ್ಜುನನಿಗೆ ಕಳವಳವಾಯಿತು. ಬಿಟ್ಟು ಹೋಗುವ ಹೊತ್ತಿನಲ್ಲಿ ತನ್ನನ್ನು ನೆನೆದಿದ್ದ ಎಂಬುದನ್ನು ತಿಳಿದು ಅರ್ಥ ಭಾವ ಉಂಟಾಯಿತು. ಪಾಂಡವರಲ್ಲಿ ಕೃಷ್ಣನನ್ನು ಕಾಣಬೇಕಾದರೆ ಅದು ಅರ್ಜುನನಲ್ಲಿ, ಪಾಂಡವಾನಾಂ ಧನಂಜಯ ಎಂದದ್ದು ನೆನಪಾಯಿತು.
ಅಂತ ಕೃಷ್ಣನಿಲ್ಲದೆ ತನ್ನ ಬದುಕು ಬರಿದಾಗಿ ಹೋಯಿತು ಎಂಬ ಭಾವ ಆಳವಾಯಿತು. ತನಗೆ ಕೃಷ್ಣ ಗೊತ್ತುಪಡಿಸಿದ್ದ ಕರ್ತವ್ಯದತ್ತ ಅರ್ಜುನನ ಮನಸ್ಸು ಹರಿಯಿತು. ದ್ವಾರಕೆಗೆ ಹೋದ. ಗೋಳಿಡುತ್ತಿದ್ದ ಹೆಂಗಸರನ್ನು ಅದು ಹೇಗೋ ಸಂತೈಸಿದ. ಅವರನ್ನು ಹಸ್ತಿನಾವತಿಗೆ ತಾನೇ ಕರೆದೊಯ್ಯುತ್ತಿದ್ದ. ಏನಾಯ್ತೆಂದರೆ ಈ ಪಯಣದ ನಡುವೆ ಕಳ್ಳಕಾಕರ ಗುಂಪೊಂದು ಅರ್ಜುನನ ಈ ತಂಡದ ಮೇಲೆ ಮುಗಿಬಿದ್ದಿತು. ಅರ್ಜುನ ತನ್ನ ಗಾಂಡಿವವನ್ನೆತ್ತಿ ಹೋರಾಡಿದನೇನೋ ನಿಜ, ಆದರೆ ಅವನಿಗೆ ಬಿಲ್ಲುಗಾರಿಕೆ ಮರೆತಂತಿತ್ತು. ಅಸ್ತ್ರಗಳು ಯಾವುವು ನೆನಪಿಗೆ ಬಾರೋ. ಅವನ ಬತ್ತಳಿಕೆಯಲ್ಲಿ ಬಾಣಗಳು ಇರಲಿಲ್ಲವೇನೋ ಎಂಬಂತೆ ಬಿಲ್ಲಿನಿಂದಲೇ ಹೊಡೆದ ಆಡಿದನಂತೆ. ಗೆಲುವು ಕಳ್ಳರದಾಯಿತು. ಸಿಕ್ಕ ಸಿಕ್ಕ ಹೆಂಗಸರನ್ನು ಎಳೆದುಕೊಂಡು ಕಳ್ಳರು ಹೊರಟು ಹೋದರು. ಅಳಿದ್ದು ಉಳಿದವರೊಡನೆ ಅರ್ಜುನ ಅದು ಹೇಗೂ ಹಸ್ತಿನಾವತಿಯನ್ನು ಸೇರಿಕೊಂಡ. ಆ ಕ್ಷಣದಿಂದ ಅರ್ಜುನ ಅರ್ಜುನನಾಗಿರಲಿಲ್ಲ. ಅವನ ಪರಾಭವ ಪೂರ್ಣವಾಗಿತ್ತು. ಅದೇ ಕಾರಣವಾಗಿ ಅವನಲ್ಲಿ ಒಳನೋಟ ಉಂಟಾಯಿತು. ತನ್ನನ್ನು ತಾನು ನಾಯಕನೆಂದುಕೊಂಡಿದ್ದೆ, ಪ್ರಾಯ ಎಲ್ಲರೂ ಹಾಗೆ ಅಂದುಕೊಳ್ಳುವುದು, ತಾವೇ ನಾಯಕ ನಾಯಕಿಯರು ಎಂದು. ಅಂದರೆ ಉಳಿದವರೆಲ್ಲ ಹಿಂಬಾಲಕರೆಂದು. ಅಷ್ಟೇಕೆ, ಮನಸ್ಸಿನಲ್ಲಿ ಕೃಷ್ಣನನ್ನು ಎಷ್ಟು ಆರಾಧಿಸಿದರೂ ಮೇಲ್ನೋಟಕ್ಕೆ ಕೃಷ್ಣನೇ ತನ್ನ ಹಿಂಬಾಲಕನಂತೆ ಇದ್ದ. ಅದೇ ಅವನ ಮಹಿಮೆಯು. ಈಗ ಅರಿವಾಗುತ್ತಿದೆ, ಅವನಿಲ್ಲದೆ ನಾನು ಏನೂ ಅಲ್ಲ. ಅದೇ ಗಾಂಡೀವ, ಅದೇ ಅಕ್ಷಯ ಬಾಣಗಳು, ಅದೇ ರಥ, ಕಟ್ಟಿದ ಅದೇ ಕುದುರೆಗಳು, ಜೊತೆಗೆ ಮಹಾರಥಿಯಾದ ಅದೇ ಅರ್ಜುನ. ಏನಿದ್ದೇನು? ನಗೆ ಗೀಡಾಗಿ ಹೋದೆ. ಹೆಂಗಸರ ಮುಂದೆ ಕೃಷ್ಣ ಹೊರಟು ಹೋದ. ನನಗೆ ಗೊತ್ತಿಲ್ಲದೆ ನನ್ನ ಸತ್ವವೆಲ್ಲ ಅವನನ್ನು ಹಿಂಬಾಲಿಸಿ ಹೋಗಿಬಿಟ್ಟಿದೆ. ಅಂದರೆ ಬದುಕಿನ ಒಳ ಸತ್ವಗಳ ನಾಯಕ ಅವನೇ. ಈಗ ಉಳಿದಿರುವ ನಾನು ಕೇವಲ ನಿಸ್ಸಹಾಯಕ, ನಿಸ್ಸತ್ವ. ಈ ನಿಸ್ಸಹಾಯಕತೆಯೇ ನಿಜವಾದ ಅರಿವು. ಅರಿವು ಕೊರಗಲ್ಲ, ಹತಾಶೆಯಲ್ಲ. ಹೀಗಾಗಬಾರದಿತ್ತು, ಆದರೆ ಆಗಿಬಿಟ್ಟಿದೆ. ಏನು ಮಾಡೋಣ ಎಂಬ ಸ್ಥಿತಿಯಲ್ಲ. ಕೊರಗಿದರೆ ನಮ್ಮ ಸ್ಥಿತಿಯ ಬಗ್ಗೆ ನಮ್ಮದೇ ಅಭಿಪ್ರಾಯ, ಭಿನ್ನಭಿಪ್ರಾಯ ಹೊಂದಿದ್ದೇವೆ ಎಂದಾಯಿತು. ಅದಲ್ಲ, ನಮ್ಮ ನಿಸ್ಸಹಾಯಕತೆಯನ್ನು ಸರ್ವಾತ್ಮನ ಒಪ್ಪುವುದು. ಆಗ ನಾಯಕತ್ವ ಬಿದ್ದು ಹೋಗುತ್ತದೆ. ಇನ್ನೊಬ್ಬರ ನಿಸ್ಸಹಾಯಕತೆಯನ್ನು ಒಪ್ಪುವುದೇ ನಾಯಕತ್ವದ ಸ್ವಭಾವ. ಅಚ್ಚರಿ ಎಂದರೆ ಮನಸ್ಸ ನಾವು ನಿಸ್ಸಹಾಯಕರಾದಾಗ ನಿಜವಾದ ನಾಯಕನಿಗೆ, ಕೃಷ್ಣನಿಗೆ ತಾನು ಪ್ರಕಟನಾಗಲು ಅನುವಾಗುತ್ತದೆ. ಆ ಅವನು ಜೊತೆಗಾರ ಎನ್ನುವುದು ನಿಜವಾದ ಅರ್ಥ ಅದೇ ಆಗಿರಬೇಕು. ಅರ್ಜುನ ನಿಸ್ಸಹಾಯಕನಾದಾಗ ಕೃಷ್ಣನ ನೆನಪು ಅವನಲ್ಲಿ ನುಗ್ಗಿ ಬರುತ್ತಿದೆ. ಹೇಗಿದ್ದ ಕೃಷ್ಣ? ಎಂದಾದರೂ ತಾನು ನಾಯಕನೆಂದು ತೋರಿಸಿದನೆ? ತಾನೇ ಮೆರೆದೆ. ಅವನು ಮರೆಯಲ್ಲಿ ನಿಂತ. ಪರೀಕ್ಷಿತನನ್ನು ಕಾಪಾಡುವ ಕಾಲಕ್ಕೆ ಅರ್ಜುನನೊಡನೆ ನಾನು ಎಂದು ವಿರೋಧವನ್ನು ಮಾಡಿಲ್ಲದಿರುವುದು ನಿಜವಾದರೆ ಈ ಮಗು ಬದುಕಲಿ ಎಂದು ಘೋಷಿಸಿದ ಕೃಷ್ಣ. ಈಗಲೂ ತಾನು ದೇಹತ್ಯಾಗ ಮಾಡಿದ ಮೇಲೆಯೇ ಈ ನಿಜವನ್ನು ತನಗೆ ತೋರಿಸುತ್ತಿದ್ದಾನೆ. ತಾನು ಇರುವಾಗ ತೋರಿಸಲಿಲ್ಲ. ಕೃಷ್ಣನಂತೆ ಬದುಕುವುದು ಸಾಧ್ಯವೇ? ಗೀತೆಯ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದ, ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಹೇ ಸವ್ಯಸಾಚಿ, ನೀನು ನನಗೆ ಕೇವಲ ನಿಮಿತ್ತನಾಗು. ಅಂದರೆ ಅವನಿಗೊಂದು ನಿಮಿತ್ತ ಬೇಕು. ಆದರೆ ಆಗ ಈ ಮಾತಿನ ನಿಜವಾದ ಅರ್ಥ ಅನುಭವ ಆಗಿರಲಿಲ್ಲ. ಈಗ ತಿಳಿಯುತ್ತಿದೆ. ಆಗ ಅವನು ನಿಮಿತ್ತನಾಗುವುದರಲ್ಲೂ ಒಂದು ರೀತಿಯ ನಾಯಕತ್ವದ ಭಾವವಿತ್ತು, ಇದ್ದಿರಬೇಕು. ಈಗಿನ ನಿಸ್ಸಹಾಯಕತೆಯಲ್ಲಿ ತಿಳಿಯುತ್ತಿದೆ, ನಿಮಿತ್ತನಾಗುವುದು ಎಂದರೆ ಏನು ಎಂದು. ಹೌದು, ಅನಾಥನಾಗದೆ ನಾಥ ಸಿಕ್ಕುವನೇ. ಕುರುಕ್ಷೇತ್ರದ ಯುದ್ಧ ಮುಗಿದ ಮೇಲೆ ಧೃತರಾಷ್ಟ್ರ ಗಾಂಧಾರಿಯರ ಭೇಟಿಗೆಂದು ಪಾಂಡವರು ಹೋಗಿದ್ದರು. ಕೃಷ್ಣ ದ್ರೌಪದಿ ಕೂಡ ಇದ್ದರು. ಧೃತರಾಷ್ಟ್ರನಿಗೆ ತನ್ನ ಮಕ್ಕಳನ್ನು ಕೊಂದ ಭೀಮನ ಮೇಲೆ ಭೀಕರವಾದ ಕ್ರೋಧವಿತ್ತು. ಭೀಮನನ್ನು ತಬ್ಬಿಕೊಳ್ಳುವ ನೆವದಲ್ಲಿ ಅವನ ಎಲುವುಗಳನ್ನು ಪುಡಿ ಪುಡಿ ಮಾಡಬೇಕೆಂದು ಕೊಂಡಿದ್ದ. ಅದು ಕುರುಡನ ತಬ್ಬುಗೆ. ಇದನ್ನರಿತಿದ್ದ ಕೃಷ್ಣ ಭೀಮನ ಲೋಹದ ಪ್ರತಿಮೆಯನ್ನು ಮಾಡಿಸಿ ತಂದಿದ್ದ. ಧೃತರಾಷ್ಟ್ರನ ಮುಂದೆ ಆ ಪ್ರತಿಮೆಯನ್ನು ಇರಿಸಿದ. ಪ್ರತಿಮೆಯನ್ನು ಭೀಮನೆಂದುಕೊಂಡು ತಬ್ಬಿಕೊಂಡ ಧೃತರಾಷ್ಟ್ರ ಅದನ್ನು ಪುಡಿ ಪುಡಿ ಮಾಡಿದನಂತೆ. ಪ್ರತಿಮೆ ನುಚ್ಚು ನೂರಾಯಿತು. ಭೀಮ ಬದುಕಿಕೊಂಡ. ಆದರೆ ನಿಜವಾದ ಪ್ರತಿಮಾ ಭಂಗವಾದುದು ಅರ್ಜುನನದು. ಅದು ಕೃಷ್ಣ ಹೋದ ಮೇಲೆ ಅರ್ಜುನನ ವ್ಯಕ್ತಿತ್ವವೇ ಪುಡಿ ಪುಡಿಯಾಗಿ ಹೋಯಿತು. ಕೃಷ್ಣನ ಅಗೋಚರ ಆಲಿಂಗನದಲ್ಲಿ ಅರ್ಜುನ ಕೃಷ್ಣನ ಪ್ರಿಯ ಸಖನಲ್ಲವೇ? ವ್ಯಕ್ತಿತ್ವದ ನಿಜವಾದ ಪಲ್ಲಟ ಸಂಭವಿಸದಿದ್ದರೆ ಆ ಗೆಳೆತನಕ್ಕೇನು ಬೆಲೆ? ಕೃಷ್ಣ ನಿರ್ಯಾಣದ ಹೊತ್ತಿನಲ್ಲಿ ಈ ಪಲ್ಲಟ ಸಂಭವಿಸಿತು. ದೇವೇಚ್ಛೆ ಎಂದರೆ ಏನೆನ್ನುವುದು ಅರ್ಜುನನಿಗೆ ಮನವರಿಕೆಯಾಗುತ್ತಿತ್ತು. ತನ್ನ ನಿಜವಾದ ಪ್ರತಿಮಾ ಭಂಜನವನ್ನು ನರ ಅನುಭವಿಸಬೇಕು. ತನ್ನ ಇಚ್ಛೆಯಿಂದಲೇ ನರ ಇದನ್ನು ಅನುಭವಿಸಲಾರ? ನಾರಾಯಣನ ಇಚ್ಛೆಯಿಂದ ಮಾತ್ರ ಅನುಭವಿಸಬಲ್ಲ. ಇದು ದೈವೇಚ್ಛೆ. ಇದನ್ನು ಅನುಭವಿಸಬಲ್ಲ ಸ್ಥೈರ್ಯವಿದೆ ಏನು ಎಂದು ಕೇಳುವಂತಿದೆ ಭಾಗವತ. ಕೃಷ್ಣ ಹೋದ ಮೇಲೆ ಅರ್ಜುನ ಇದ್ದು ಇಲ್ಲದಂತಾದ. ಇದು ಒಂದು ಭಿನ್ನ ರೀತಿಯ ಶರಶಯ್ಯ. ಕೃಷ್ಣನನ್ನು ನೋಡುತ್ತಾ ದೇಹಪಾತವಾಗದೇ ಇದ್ದರೆ ಆ ದೇಹದಲ್ಲಿ, ಆ ಅಂತಃಕರಣದಲ್ಲಿ ಪ್ರೇಮದ ಉನ್ಮಾದ ಉಂಟಾಗುತ್ತದೆಯಂತೆ. ಗೋಪಿಕೆಯರಿಗೆ ಆದ ಹಾಗೆ ಕೃಷ್ಣ ತನ್ನ ದೇಹ ತ್ಯಾಗ ಮಾಡಿದ ಮೇಲೂ ಈತನ, ಅರ್ಜುನನಂತವನ ದೇಹಪಾತವಾಗದೇ ಇದ್ದರೆ ಇಂಥ ಸ್ಥಿತಿ,
ಇದ್ದು ಇಲ್ಲದ ಸ್ಥಿತಿ ಉಂಟಾಗುತ್ತದೆ. ಗೋಪಿಯರಿಗೆ ತಮ್ಮ ಪ್ರತಿಮೆಯ ಕಲ್ಪನೆಯೇ ಇರಲಿಲ್ಲ, ಅರ್ಜುನನಿಗೆ ಇತ್ತು. ಈಗ ಆ ಕಲ್ಪಿತ ವ್ಯಕ್ತಿತ್ವ ನಿರಾಕೃತವಾಗಿ ಕೃಷ್ಣನ ಮಹಿಮೆ ಅವನಿಗೆ ನಿಚ್ಚಳವಾಯಿತು. ಕೃಷ್ಣ ಅಸುರಾಂತಕನೆಂದು ಕೀರ್ತಿಗೊಂಡವನು. ತನ್ನ ವ್ಯಕ್ತಿತ್ವಕ್ಕೂ ಅವನು ಅಂತಕನಾಗದೆ ಬಿಡಲಿಲ್ಲ. ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಬರುತ್ತೇನೆ ಎಂದು ಕೃಷ್ಣ ವಚನವಿತ್ತವನು. ಹಾಗೆಂದರೇನೆಂದು ಈಗ ತಿಳಿಯುತ್ತಿದೆ. ಇದು ನಿಜವಾದ ಅಂತ್ಯಕಾಲ, ವ್ಯಕ್ತಿತ್ವದ ಅಂತ್ಯ, ಯುಗದ ಅಂತ್ಯ, ಯಾದವರ ಅಂತ್ಯ, ಕೃಷ್ಣನ ಅಂತ್ಯ, ಇವೆಲ್ಲ ಬೇರೆಯೇ ಒಂದು ಬೆಳಕಿನಲ್ಲಿ ಕಾಣುವುದಕ್ಕೆ ಶುರುವಾಯಿತು. ಎಲ್ಲವೂ ದೈವದ ಇಚ್ಛೆ. ಹೌದು, ಆ ಪದ ಉಚ್ಚರಿಸುವ ಯೋಗ್ಯತೆ ಬರಬೇಕಾದರೆ ನಮ್ಮ ಇಚ್ಛೆ ಇಲ್ಲದೆ ಆಗಬೇಕಲ್ಲ, ಅದು ದೈವದ ಇಚ್ಛೆಯೇ. ಈ ಎಲ್ಲವನ್ನೂ ಬಿಟ್ಟುಕೊಟ್ಟ ಸ್ಥಿತಿಯಲ್ಲಿ ಮನುಷ್ಯ ನಿಜವಾಗಿ ಕೈ ಚೆಲ್ಲಿದಂತೆ. ಕೈ ಚೆಲ್ಲಿದಾಗಲೇ ಕೈ ಬೊಗಸೆಯಾಗುವುದು, ಅಂಜಲಿಯಾಗುವುದು. ಅರ್ಜುನನ ಈ ಸ್ಥಿತಿಯನ್ನು ನೋಡಿ, ಅವನ ಮಾತನ್ನು ಕೇಳಿ ಪಾಂಡವರು ಇಲ್ಲಿನ ಎಲ್ಲವನ್ನೂ ಬಿಟ್ಟು ಕೊಟ್ಟು ಸ್ವರ್ಗಕ್ಕೆ ನಡೆಯುವ ಸಂಕಲ್ಪ ಮಾಡಿದರಂತೆ. ಹಾಗೆ ಪಾಂಡವರ ಬೇರೆ ಎಲ್ಲಿಯೂ ಕೇಳಿರದ ಸ್ವರ್ಗಾರೋಹಣ ಪರ್ವ ಪ್ರಾರಂಭವಾಯಿತು. ಕನಿಷ್ಠ ಪಾಂಡವರ ಮಟ್ಟಿಗಾದರೂ ಸ್ವರ್ಗ ಆರೋಹಣವು ಸಾಮೂಹಿಕ. ಇದೇನೋ ರೋಮಾಂಚಕವಾದ ಸಂಗತಿಯೇ. ಆದರೆ ಭಾಗವತದ ಉದ್ದೇಶ ಕೃಷ್ಣನ ಕಥೆಯ ಮೂಲಕ ಭೂಮಿಯಲ್ಲಿಯೇ ಸ್ವರ್ಗ ಇದೆ ಎಂದು ತೋರಿಸುವುದು. ಕೃಷ್ಣನ ನಿರ್ಯಾಣದ ಅನಂತರ ತನ್ನ ಪಿತಾಮಹ ಅರ್ಜುನನ ಅವಸ್ಥೆಯ ಬಗ್ಗೆ ಕೇಳಿದ ಪರೀಕ್ಷಿತ್ ರಾಜ ಚಕಿತನಾದನಂತೆ. ಇದನ್ನು ಕಂಡು ಶುಕಮುನಿ, ಈ ಸೃಷ್ಟಿ ಪ್ರಕ್ರಿಯೆಯಲ್ಲಿ ಭಗವಂತನ ಪಾತ್ರ ಮತ್ತು ನಿಲುವು ಏನು ಎಂದು ತಿಳಿದೆವಾದರೆ ಅರ್ಜುನನ ಅವಸ್ಥೆಯನ್ನು ಸರಿಯಾಗಿ ನೋಡಿದಂತಾಗುತ್ತದೆ ಎಂದರಂತೆ. ಹಾಗೆ ನೆನಪು ಅಂತ್ಯಕಾಲದ ಕೆಲವು ಚಿತ್ರಗಳ ಮೂಲಕವೇ ನೆನಪು ಸೃಷ್ಟಿಯ ಆದಿಮ ಸ್ಥಿತಿಯತ್ತ ನೋಡತೊಡಗಿತು. ರಾಕ್ಷಸರಿಗೇಕೆ ಈ ಮಣ್ಣ ಗಣಿಯ ಮೇಲೆ ಕಣ್ಣು, ರಾಕ್ಷಸರಿಗೇಕೆ ಈ ಮಣ್ಣ ಗಣಿಯ ಮೇಲೆ ಕಣ್ಣು. ಶುಕಮುನಿಯ ಬಳಿ ಅವನ ಮಾತುಗಳನ್ನು ಆಲಿಸಲು ಪರೀಕ್ಷಿತ್ ರಾಜ ಕೂತಿದ್ದನಲ್ಲ, ಸಮುದ್ರದ ದಂಡೆಯಲ್ಲಿ ಒಬ್ಬನೇ ಕುಳಿತಂತೆ ಅವನಿಗೆ ಅನುಭವವಾಗುತ್ತಿತ್ತು. ಶುಕ ಹೇಳುತ್ತಿದ್ದ, ಬದುಕಿಗೆ ಎರಡು ಗತಿಗಳು. ಒಂದು ಮುಂದಕ್ಕೆ ಚಲಿಸುವುದು, ಹುಟ್ಟಿನಿಂದ ಸಾವಿನ ಕಡೆಗೆ ನಡೆಯುತ್ತಿರುವ ಬದುಕು, ಇದು ಕಾಲದ ಪ್ರಭಾವ. ಇನ್ನೊಂದು ಒಳಗಿನ ಬದುಕು. ಈ ಬದುಕು ನೆನಪಿನ ಮೇಲೆ ನಡೆಯುತ್ತದೆ. ಯಾವುದೋ ನೆನಪು, ಯಾವುದೋ ಸಂಸ್ಕಾರ, ಎಂದೋ ಹೇಗೋ ಸಂಭವಿಸಿದ ಒಂದು ಪೂರ್ವ ಗ್ರಹಿಕೆ. ಇವು ನಮ್ಮೊಳಗಿವೆ ಮತ್ತು ಕ್ರಿಯಾಪರವಾಗಿವೆ. ಅಂದರೆ ಈ ಬೀಜದ ಸುತ್ತಲೇ ಬದುಕು ಬೆಳೆಯುವಂತೆ ನೋಡಿಕೊಳ್ಳುತ್ತಿದೆ. ಇದು ಹೌದಾದರೆ ಬದುಕು ಹಿಂದಕ್ಕೂ ಚಲಿಸುತ್ತಿದೆ ಎನ್ನಬೇಕು. ನಾವು ಎಲ್ಲಿ ಯಾವ ಜಾಗದಲ್ಲಿ ನಿಂತು ಹೇಗೆ ಗ್ರಹಿಸುವೆವು ಎನ್ನುವುದರ ಮೇಲೆ ಬದುಕು ಮುಂದಕ್ಕೆ ಚಲಿಸುತ್ತಿದೆಯೋ ಹಿಂದಕ್ಕೋ ಎಂಬ ತೀರ್ಮಾನವಿರುತ್ತದೆ. ನೀನು ಎಲ್ಲೋ ಹೊಳೆಯ ದಂಡೆಯ ಮೇಲೆ ನಿಂತು ನೋಡುತ್ತಿದ್ದರೆ ನೀರು ಬದುಕು ಮುಂದಕ್ಕೆ ಹರಿಯುತ್ತಿದೆ ಎನ್ನುತ್ತೀಯ. ನೀನು ಕಡಲಲ್ಲಿ ನಿಂತು ನೋಡುತ್ತಿರುವೆಯಾದರೆ ಕಡಲಿನಿಂದ ಹೊರಟ ನೀರು ನಾನಾ ಅವಸ್ತಂತರಗಳನ್ನು ತಾಳಿ ಮಳೆಯಾಗಿ ಈಗ ಹೊಳೆಯಾಗಿ ಮರಳಿ ಕಡಲಿನೆಡೆಗೆ ಬರುತ್ತಿರುವ ಸಂಭ್ರಮವನ್ನು ನೋಡುತ್ತೀಯೇ. ಅಂದರೆ ನೀರು ಹಿಂದಕ್ಕೆ ಹರಿಯುತ್ತಿದೆ ಎಂದಂತೆ. ಈ ಮಾತನ್ನು ಕೇಳಿದ ಮೇಲಂತೂ ದೊರೆಗೆ ತನ್ನ ಮುಂದೆ ಒಂದು ಸಮುದ್ರವೇ ಇದೆ, ತಾನದರ ದಂಡೆಯಲ್ಲಿ ಕುಳಿತಿದ್ದೇನೆ ಎಂಬ ಭಾವ ಬಲಿಯಿತು. ಶುಕಮುನಿಗೆ ಸೃಷ್ಟಿಯ ವಿಚಾರ ಮಾಡುವುದಕ್ಕೆ ಈ ಭಾವ ತುಂಬಾ ಅನುಕೂಲ. ಅಂತ್ಯಕಾಲದ ಅರಿವು ಇರುವವನು ಭಗವಂತನನ್ನು ನೆನೆಯಬೇಕು ಎನ್ನುವಿರಾದರೆ ಆ ನೆನಪು ಅದು ಹಿಂದಕ್ಕೆ ಹೊರಳುವ ಸ್ವಭಾವದ್ದು. ಆದುದರಿಂದ ಇದೆಲ್ಲ ಹೇಗೆ ಪ್ರಾರಂಭವಾಯಿತು ಎನ್ನುವುದರ ಕಡೆಗೆ, ಆದಿಯ ಕಡೆಗೆ ಸಹಜವಾಗಿ ಸಾಗುತ್ತದೆ. ಇದೀಗ ವಿಶೇಷ, ಅಂತ್ಯಕಾಲದಲ್ಲಿ ಆದಿಯ ನೆನಪು, ಸಾವಿನ ಹೊತ್ತಿನಲ್ಲಿ ಸೃಷ್ಟಿಯ ನೆನಪು. ಶುಕಮುನಿ ಹೇಳಿದ, ಅದು ಒಂದು ಕಾರಣ ತತ್ವ, ಅಥವಾ ಒಬ್ಬ ಕಾರಣ ಪುರುಷ. ಅವನು ತನ್ನಲ್ಲಿಯೇ ತಾನಿದ್ದ, ತನ್ನಲ್ಲಿಯೇ ತಾನಿರೋದು ಒಂದು ಆಳ ಏಕಾಗ್ರತೆಯ ಅವಸ್ಥೆ, ಎಲ್ಲವೂ ಒಂದಾಗಿರುವ ಅವಸ್ಥೆ, ಅಥವಾ ಆ ಎಲ್ಲವೂ ಬೇರೆಯಾಗಿ ಇಲ್ಲದಿರುವ ಅವಸ್ಥೆ. ತನ್ನ ಅರಿವು ತನಗಿರಲಿಲ್ಲವೋ, ಹಾಗೆ ಹೇಳುವಂತಿಲ್ಲ, ಆದರೆ ತನ್ನ ಅರಿವು ತನಗಿಲ್ಲದಂತೆ ಇತ್ತು ಎನ್ನುತ್ತದೆ ಭಾಗವತ. ಮೇನೆ ಅಸಂತಮಿವ ಆತ್ಮಾನಾಂ, ತಾನು ಇಲ್ಲವೋ ಎಂಬಂತೆ ಇದ್ದನಂತೆ. ಇಂಥ ಏಕಾಗ್ರತೆಯ ಅವಸ್ಥೆಯಲ್ಲಿ ಅವನಲ್ಲಿ ಇಚ್ಛೆಯೊಂದು ಒಡಮೂಡಿತಂತೆ. ಏನು ಇಚ್ಛೆ? ಬಹುಸ್ಯಾಂ ಪ್ರಜಾಯೇಯ, ತಾನು ಬಹುವಾಗಬೇಕು ಎಂಬ ಇಚ್ಛೆ, ತನ್ನದೇ ಬಹುರೂಪದ ಕನಸು, ಕಾಣಿಕೆ. ಏಕಾಗ್ರವಾದ ಸ್ಥಿತಿಯಲ್ಲಿ ಈ ಇಚ್ಛೆ ಉಂಟಾದುದರಿಂದ ಇಚ್ಛೆಯು ಸಂಕಲ್ಪವೇ ಆಯಿತು. ದೈವದ ಇಚ್ಛೆ ಎಂದರೆ ದೈವದ ಸಂಕಲ್ಪವೇ. ಮತ್ತು ತನ್ನಲ್ಲೇ ತಾನಿರುವ ಏಕಾಗ್ರತೆಯಲ್ಲಿ ಯಾವುದೋ ಇನ್ನೊಂದು ವಸ್ತು ವಿಷಯದಲ್ಲಿ ಚಿತ್ತವು ಏಕಾಗ್ರವಾದುದು ಇಲ್ಲವಾಗಿ ತಾನು ಬಹುವಾಗಬೇಕು ಎಂಬುದಲ್ಲದೆ ಬೇರೆ ಇಚ್ಛೆ ಬರುವುದು ಸಾಧ್ಯವೇ ಇಲ್ಲ. ಏಕೆಂದರೆ ಬಹುತ್ವವು ಏಕಾಗ್ರತೆಯ ಸಾಧ್ಯತೆಯಾಗಿದೆ. ಬಹುತ್ವವೆಂದರೆ ಚಂಚಲವಾದಂತಲ್ಲ. ಈ ಸಂಕಲ್ಪದಿಂದ ಏನಾಯಿತೆಂದರೆ ಕಾಲ, ಕರ್ಮ, ಗುಣ, ಸ್ವಭಾವಗಳೆಂಬ ನಾಲ್ಕು ಅಂಗಗಳು ತತ್ಕ್ಷಣ ಗೋಚರವಾಗಿ ತಮ್ಮ ಬಹುತ್ವವನ್ನು ಪ್ರಕಟಿಸಿದವು.
ಕಾಲವು ಅದುವರೆಗೆ ಅಖಂಡವಾಗಿತ್ತು. ಏಕಾಗ್ರತೆಯ ಕಾವಿನಲ್ಲಿ ಬೆರೆತಿತ್ತು. ತನ್ನ ವಿಶಿಷ್ಟ ಅಸ್ತಿತ್ವದ ಅರಿವೇ ಕಾಲಕ್ಕೆ ಇರಲಿಲ್ಲ. ಯಾವಾಗ ಬಹುವಾಗಬೇಕೆಂಬ ಸಂಕಲ್ಪ ಒಡಮೂಡಿತು. ಹೋ, ಇದು ಸಂಕಲ್ಪದ ಕಾಲ ಎಂಬ ವಿಶಿಷ್ಟ ಕಲ್ಪನೆ ಅದಕ್ಕೆ ಉಂಟಾಯಿತು. ಅದಕ್ಕೆ ಅನುಗುಣವಾಗಿ ಅದು ಭೂತ, ವರ್ತಮಾನ, ಭವಿಷ್ಯಗಳಾಗಿ ಪರಸ್ಪರ ಬೆರೆತಿದ್ದರೂ ಮೂರಾಗಿ ಮೊದಲ ಬಾರಿಗೆ ತನ್ನ ಅಸ್ಮಿತೆಯನ್ನು, ಆ ಮೂಲಕ ತನ್ನ ಬಹುರೂಪವನ್ನು ತಾನೇ ಕಂಡುಕೊಂಡಿತು. ಈ ಕಾಲವೇ ಮನ್ವಂತರವಾಗಿ, ಯುಗವಾಗಿ, ಯುಗಧರ್ಮವಾಗಿ, ಕಲ್ಪ ಬ್ರಹ್ಮ ಕಲ್ಪಗಳಾಗಿ ಅನಂತ ವಿಸ್ತಾರಕ್ಕೆ ಹರಡಿತು. ಹಾಗೆಯೇ ಸಂವತ್ಸರಗಳಾಗಿ, ಪಕ್ಷ ಮಾಸಗಳಾಗಿ, ದಿನಮಾನಗಳಾಗಿ, ಹೊತ್ತಾಗಿ, ಜಾವವಾಗಿ, ಕ್ಷಣ ಕ್ಷಣವಾಗಿ ಅಸಾಧಾರಣವಾದ ಹೃಸ್ವರೂಪದಲ್ಲೂ ತನ್ನನ್ನು ಅರಿಯಿತು. ಕಾಲವು ಪ್ರಕಟವಾದದ್ದೇ ಬಹುತ್ವದ ಮೊದಲ ಲಕ್ಷಣ. ಅಂತ ಕಾಲವು ತನ್ನಲ್ಲೇ ವಿಸ್ತಾರ ಸಂಕೋಚಗಳನ್ನು ಕಂಡುಕೊಂಡದ್ದು ಕಾಲದ ಆಂತರಿಕ ಬಹುರೂಪತೆ. ಬಹುರೂಪ ಎಂದ ಮೇಲೆ ಅದಕ್ಕೆ ಎಲ್ಲೆ ಇಲ್ಲ. ಎಲ್ಲೆ ಎಲ್ಲಿ? ತನ್ನಲ್ಲೇ ತಾನಿದ್ದ ಏಕಾಗ್ರತೆಯು ಸಂಕಲ್ಪ ಕಾರಣವಾಗಿ ಸ್ಫೋಟಗೊಂಡಿತಲ್ಲ. ಸ್ಫೋಟವೆನ್ನುವುದು ಒಂದು ಕರ್ಮ. ಕರ್ಮವು ತಾನು ಬಹುರೂಪಿಯಾಗುವುದಕ್ಕಾಗಿ ಇಕ್ಕೆಡೆಗಳಲ್ಲೂ ತನ್ನೆರಡೂ ಕೈಗಳನ್ನು ಚಾಚಿತು. ಒಂದು ಕರ್ತೃವಿನ ಕಡೆಗೆ, ಇನ್ನೊಂದು ಫಲದ ಕಡೆಗೆ. ಆದುದರಿಂದಲೇ ಕರ್ಮವೆಂದಾಗ ಕರ್ತೃ ಯಾರು ಎಂಬ ಪ್ರಶ್ನೆ, ಫಲವೇನು ಎಂಬ ಪ್ರಶ್ನೆ ಜೊತೆಯಲ್ಲೇ ಹುಟ್ಟಿಕೊಂಡವು. ಕರ್ತನೆಂದರೆ ಕರ್ಮದ ಹೊಣೆಯನ್ನು ಹೊರುವವನು, ಅದಕ್ಕಾಗಿ ಅಭಿಮಾನ ಪಡುವವನು. ಇದು ನಾನು ಮಾಡಿದ್ದು, ಈ ಫಲಕ್ಕೆ ನಾನು ಅಧಿಕಾರಿ, ಈ ನಾನು ಉಂಟಲ್ಲ, ಇದೇ ಅಹಂಕಾರ. ಇದರಲ್ಲಿ ಮತ್ತೆ ಎರಡು ರೂಪ, ಸಮಷ್ಟಿ ಸಾಮುದಾಯಿಕ ಅಹಂಕಾರ, ವಿಶ್ವಾತ್ಮಕವಾದದ್ದು. ಇದಕ್ಕೆ ಮಹತ್ತತ್ವ ಎಂದು ಸಾರ್ಥಕವಾಗಿ ಕರೆಯಲಾಗಿದೆ. ಇನ್ನೊಂದು ಸೀಮಿತ ವ್ಯಕ್ತಿಗೆ ಸಂಬಂಧಿಸಿದ್ದು. ಫಲವೆಂದಾಗ ಫಲದಲ್ಲಿ ಮತ್ತೆ ಕರ್ಮದ 100 ಬೀಜಗಳು. ಫಲ ಉಂಟಾಗುವುದು ಭವಿಷ್ಯದಲ್ಲಿ, ಆದರೂ ಅದಕ್ಕೆ ಅದೃಷ್ಟ ಬೇಕು. ಅದೃಷ್ಟವು ಕಾಲವೇ ಆದರೂ ಭವಿಷ್ಯತ್ ಕಾಲಕ್ಕಿಂತ ಗುಣಾತ್ಮಕವಾಗಿ ಬೇರೆಯಾಗಿರತಕ್ಕ ಸಂಗತಿ. ಮತ್ತು ಕಾಣದೇ ಇರುವಂತದ್ದು ಎಂಬರ್ಥದ ಅದೃಷ್ಟವೂ ಕಾಣುವುದಕ್ಕಿಂತ ಪ್ರಬಲವಾದದ್ದು. ಹೀಗೆ ಭವಿಷ್ಯತ್ ಕಾಲವೇ ಅದೃಷ್ಟ ಎಂಬ ಪರಿಕಲ್ಪನೆಯಾಗಿ ಇನ್ನೊಂದು ಆಯಾಮವನ್ನು ಪ್ರವೇಶಿಸಿತು. ಸ್ಫೋಟವಾಯಿತಲ್ಲ, ಅದು ರಜೋಗುಣದ ಸ್ವಭಾವ. ರಜಸ್ಸು ಎಂದೆಂದೂ ಸುಮ್ಮಗಿರಲಾರದು, ಏನಾದರೂ ಮಾಡಲೇಬೇಕು. ಅದು ಕರ್ಮಪರ ತತ್ವವು ಸುಮ್ಮಗಿರಬಲ್ಲದು, ಉಪಶಾಂತ. ಮತ್ತು ಮಾಡಬೇಕಾದಲ್ಲಿ ಮಾಡದೆ ಮಾಡುವಲ್ಲಿ ತಪ್ಪಾಗಿ ಮಾಡುವ ತಾಮಸವೂ ಸೇರಿ ಗುಣಗಳು ಮೂರಾದವು. ಪ್ರಕೃತಿಯು ಮೂರ್ತವಾಗಿ ರೂಪುಗೊಂಡ ಮೇಲೆ ಅನಂತರ ಮನುಷ್ಯ ಜೀವಿಗಳ ಸೃಷ್ಟಿಯಾಯಿತಲ್ಲ. ಈ ಮನುಷ್ಯರನ್ನು ಸಾಮಾನ್ಯವಾಗಿ ರಜೋಗುಣ ಹೆಚ್ಚಳದವರು, ಆದುದರಿಂದ ಏನಾದರೂ ಮಾಡಲೇಬೇಕೆನ್ನುವರು, ತಮ್ಮ ಕರ್ಮದ ಮೇಲೆ ಅಭಿಮಾನ ಪಡುವವರಾದುದರಿಂದ ನಿರಾಳರಾಗಲಾರದೆ ದುಃಖವನ್ನೇ ಸುಖವೆಂದು ಬಗೆಯುವ ತಿಳಿಗೇಳಿಗಳೂ ಕೂಡ ರಜೋಧಿಕಾಹ ಕರ್ಮಪರಾಹ ದುಃಖೇಶು ಸುಖಮಾನಿನಾಹ ಎನ್ನುತ್ತದೆ ಭಾಗವತ. ಸ್ವಭಾವವನ್ನು ಅದರ ಧರ್ಮ ಎನ್ನಬಹುದು. ಯುಗಧರ್ಮ, ಮನೋಧರ್ಮ ಇವೆಲ್ಲ ಸ್ವಭಾವವನ್ನೇ ಹೇಳುತ್ತವೆ. ಹೀಗಂದಾಗ ಸ್ವಭಾವವು ಒಂದು ಮಿತಿಯಾಗಿ ಬಹುತ್ವಕ್ಕೆ ಒಂದು ರೀತಿಯಲ್ಲಿ ಅಡ್ಡಿಯಾಯಿತಲ್ಲವೆ ಎಂದರೆ ಹಾಗಲ್ಲ. ಬಹುರೂಪತೆಯೇ ಇಚ್ಛೆಯ ಸ್ವಭಾವ ಎನ್ನುವಲ್ಲಿ ಸ್ವಭಾವವು ಮಿತಿಯಲ್ಲವಲ್ಲ. ಹೀಗೆ ಭಗವದಿಚ್ಛೆಯಿಂದ ಕಾಲ, ಕರ್ಮ, ಗುಣ, ಸ್ವಭಾವಗಳು ಪ್ರಕಟವಾಗಿ ಅವುಗಳ ಪರಸ್ಪರ ಸಂಬಂಧದಿಂದ ಅನಂತ ಮುಖವಾಗಿ ಈ ಸೃಷ್ಟಿ ಹೊರಹೊಮ್ಮುವಂತಾಯಿತು ಎಂದರು ಶುಕಮುನಿ. ಪರೀಕ್ಷಿತ್ ರಾಜ ಸೃಷ್ಟಿ ಕ್ರಮದ ಈ ಅದ್ಭುತ ಕಥನವನ್ನು ಕೇಳುತ್ತಿದ್ದ. ಕೃಷ್ಣನ ನಿರ್ಯಾಣದ ಅನಂತರ ತನ್ನ ಪಿತಾಮಹನಾದ ಅರ್ಜುನ ತನ್ನ ವ್ಯಕ್ತಿತ್ವದ ಸಕಲ ಸತ್ವವನ್ನು ಕಳೆದುಕೊಂಡದ್ದಕ್ಕೂ, ಸೃಷ್ಟಿಯ ಚರಿತ್ರೆಯಲ್ಲಿ ನಡೆದ ಒಂದು ಘಟನೆಗೂ ಸಂಬಂಧವಿದೆ ಎಂದು ಶುಕಮುನಿ ಹೇಳಿದ್ದರಲ್ಲ, ಅದನ್ನು ನೆನಪಿಸಿದ. ಶುಕಮುನಿ ಹೇಳಿದರು, ಮರೆತಿಲ್ಲ, ಅದನ್ನು ಮರೆಯಲಾದೀತೆ. ಕೇಳು, ಭಗವಂತನ ಇಚ್ಛೆಯಂತೆ ಸೃಷ್ಟಿಯು ಪ್ರಕಟವಾಗಲು ತೊಡಗಿತ್ತಲ್ಲ. ಸೃಷ್ಟಿ ಎಂದರೆ ಮುಖ್ಯವಾಗಿ ಜೀವಿಗಳಿಗೆ ಭೋಗ ಸಾಧನವಾದ ಶರೀರ, ಕಾಯ ರೂಪುಗೊಳ್ಳಬೇಕು. ಹಾಗೆ ರೂಪುಗೊಳ್ಳಬೇಕಾದರೆ ಪಂಚಭೂತಗಳು, ಇಂದ್ರಿಯಗಳು, ಮೂರು ಗುಣಗಳು ಇವೆಲ್ಲ ಒಂದು ಹದದಲ್ಲಿ ಬೆರೆಯಬೇಕು. ದೇಶಕಾಲಗಳು ಅನುಕೂಲಿಸಬೇಕು. ಏನಾಯಿತೆಂದರೆ ಇವುಗಳೆಲ್ಲ ವಿಶಿಷ್ಟವಾಗಿ ಸೃಷ್ಟಿಯಾದರೂ ಕೂಡ ಇವು ಪರಸ್ಪರ ಸೇರಲಾರದೆ ಹೋದವು, ಪ್ರತ್ಯೇಕವಾಗಿಯೇ ಉಳಿದವು. ಎಲ್ಲ ಇದೆ, ಆದರೆ ಸೃಷ್ಟಿಶೀಲತೆ ಉಂಟಾಗುತ್ತಿಲ್ಲ, ಪ್ರಚೋದನೆಯೇ ಇಲ್ಲ. ಎಲ್ಲ ಇದೆ, ಎಲ್ಲ ಇದೆ, ಇಲ್ಲ. ಸಾವಯವ ಶಿಲ್ಪದ ಸಮಗ್ರೀಕರಣ ಬಲ ಇದು. ಹೇಗೆಂದರೆ ಹಕ್ಕಿ ಮೊಟ್ಟೆಯನ್ನೇನೂ ಇಟ್ಟಿದೆ, ಆದರೆ ಮೊಟ್ಟೆಯೊಡೆದು ಮರಿ ಹೊರಬರುತ್ತಿಲ್ಲ. ಹೊರ ಬರಬೇಕಾದರೆ ಅದಕ್ಕೆ ಕಾವು ಕೊಡಬೇಕು. ಅಂದಂತೆ ಸೃಷ್ಟಿಯ ಕ್ರಮದಲ್ಲಿ ಒಂದು ವಿಚಿತ್ರವೆನಿಸುವ ಬಹುರೂಪತೆ ಇದೆ. ಇಲ್ಲಿ ಎಲ್ಲ ಎರಡು ಸಲ, ಒಮ್ಮೆ ಇನ್ನೊಮ್ಮೆ. ಇನ್ನೊಮ್ಮೆ ಎನ್ನುವುದೇ ಪ್ರಕೃತಿಯ ನುಡಿಗಟ್ಟು. ಇಚ್ಛಿಸಿದಕ್ಕೆ ಅನುಗುಣವಾಗಿ ತಾನೇ ಮತ್ತೆ ರೂಪವನ್ನು ತಾಳಿ
ಆ ರೂಪದ ಮೂಲಕ ಸೃಷ್ಟಿಯನ್ನು ಮತ್ತೆ ಪ್ರಚೋದಿಸಿದರೆ ಮಾತ್ರ ಸೃಷ್ಟಿಯ ಉಪಕ್ರಮ ಮುಂದುವರಿಯುವುದು ಸಾಧ್ಯವೆಂದಂತೆ. ಇಲ್ಲದಿದ್ದರೆ ಎಲ್ಲ ಇದ್ದು ಏನೂ ಇಲ್ಲ, ಬರಿಯ ರಿಕ್ತತೆ. ನಿನ್ನ ಪಿತಾಮಹ ಅರ್ಜುನ ಕೃಷ್ಣ ನಿರ್ಗಮಿಸಿದ ಮೇಲೆ ಈ ಸ್ಥಿತಿಯನ್ನು ಎಲ್ಲ ಇದ್ದು ತಾನೇನು ಅಲ್ಲ ಎನ್ನುವ ಸ್ಥಿತಿಯನ್ನು ನಿಸ್ಸಹಾಯಕತೆಯನ್ನು ಅನುಭವಿಸಬೇಕಾಯಿತು. ಅರ್ಜುನನಿಂದೇನು, ಜೀವಿಗಳೆಲ್ಲರೂ ಈ ಸ್ಥಿತಿಯನ್ನು ಅನುಭವಿಸಬೇಕು. ಈ ಜಡ ಸ್ಥಿತಿಯನ್ನು ಪೂರಾ ಅನುಭವಿಸದೆ ಭಗವಂತನ ಪ್ರಚೋದನೆಯನ್ನು ಅನುಭವಿಸಲಾರೆವು. ಎಂಥ ವಿಚಿತ್ರ ಸಂಬಂಧವಿದು. ಜಡಸ್ಥಿತಿಯೇ ಸ್ವತಂತ್ರ ಸ್ಥಿತಿಯನ್ನು ಪಡೆಯಲು ದಾರಿಯಾಗುವ ವಿಚಿತ್ರ ಬಹುರೂಪತೆ ಇದು. ಕೃಷ್ಣನ ನಿರ್ಗಮನದ ಅನಂತರ ಅರ್ಜುನ ಇದನ್ನು ಕಂಡುಕೊಂಡ ಎಂದರು ಶುಕಮುನಿ. ಈ ಸೃಷ್ಟಿ ಎನ್ನುವುದು ಕಾವು ಕೊಡಬೇಕಾದ ಅಗತ್ಯವಿರುವ ಮೊಟ್ಟೆ ಎನ್ನುವುದನ್ನು ಸೂಚಿಸುವುದಕ್ಕಾಗಿಯೇ ವಿಶ್ವವನ್ನು ಬ್ರಹ್ಮಾಂಡ ಎನ್ನುತ್ತೇವೆ. ದೇಹವನ್ನು ಪಿಂಡಾಂಡ ಎನ್ನುತ್ತೇವೆ. ಅಂಡ ಎಂದರೆ ಮೊಟ್ಟೆ. ತಾಯಿ ಹಕ್ಕಿ ಹೊರಗಿನಿಂದ ಮೊಟ್ಟೆಗೆ ಕಾವು ಕೊಡುತ್ತದೆ. ಭಗವಂತನ ನಡೆ ವಿಚಿತ್ರ. ಅವನು ಸೃಷ್ಟಿಯ ಒಡಲೊಳಗೆ ತಾನೇ ಹೊಕ್ಕು ಅಂಡವನ್ನು ಒಳಗಿನಿಂದಲೇ ಒಡೆದು ಪ್ರಕಟವಾದನಂತೆ. ಆ ಅಭಿವ್ಯಕ್ತಿ ಅದ್ಭುತ. ಸಾವಿರ ಮುಖ, ಸಾವಿರ ಕಣ್ಣು, ಸಾವಿರ ತೋಳು, ಸಾವಿರ ಪಾದ. ಸಾವಿರ ಎಂದರೆ ಸಾವಿರದ ಅನಂತ. ಹೀಗೆ ಪ್ರಕಟವಾದವನಿಗೆ ವಿರಾಟ್ ಪುರುಷ ಎಂದು ಸಾರ್ಥಕವಾದ ಹೆಸರು. ಭಗವಂತನ ಬಹುರೂಪದ ಇಚ್ಛೆ ಮೈತಳೆದ ಪರಿ ಇದು. ನಿಜಕ್ಕಾದರೆ ಈ ವಿರಾಟ್ ರೂಪವನ್ನು ಭಗವಂತನ ಮೊದಲ ಅವತಾರ ಎನ್ನಬಹುದು. ಅಷ್ಟೇ ಅಲ್ಲ, ಈ ಅರ್ಥದಲ್ಲಿ ಭಗವಂತನ ಅವತಾರಗಳು ಅನಂತ ಎನ್ನಬಹುದು. ಬಹುರೂಪತೆಯ ಒಂದು ಸಂಕಲ್ಪ ಎಂಥ ಸೃಷ್ಟಿ ರಂಗವನ್ನು, ಎಂಥ ಸೃಷ್ಟಿ ನಾಟಕವನ್ನು ರಚಿಸಿಬಿಟ್ಟಿತು ನೋಡು ಎಂದರು ಶುಕಮುನಿ. ದೊರೆಗೆ ಅಚ್ಚರಿಯಾಯಿತು. ಹೌದು, ಬಹುರೂಪತೆ ಎಂದರೆ ಒಂದು ರೀತಿಯಲ್ಲಿ ತನಗೆ ತಾನೇ ಅನ್ಯನಾದಂತೆ, ತನ್ನಿಂದ ತಾನೇ ಭಿನ್ನಯಿಸಿದಂತೆ, ಎಂಥ ಅಪರಿಚಿತನನ್ನೂ ಅದು ತಾನೇ ಎಂದು ತಿಳಿದಂತೆ, ತನಗೆ ತಾನೇ ಕಡು ವಿರೋಧಿಯಾದಂತೆ, ಮತ್ತು ಎಂಥ ವಿರೋಧವನ್ನು ತನ್ನಲ್ಲಿ ತಾನು ಸಮನ್ವಯ ಮಾಡಿದಂತೆ. ಇದು ಎಂಥ ಪ್ರಚಂಡ ಏಕಾಗ್ರತೆ, ಇದು ಎಂಥ ಪ್ರಚಂಡವಾದ ಪ್ರಜ್ಞೆಯ ವಿಸ್ತಾರ. ಹೀಗಲ್ಲದೆ ಈ ಲೋಕವನ್ನು ನಿಭಾಯಿಸುವುದು ಅಸಾಧ್ಯವೇ ಸರಿ. ಆದರೂ ಭಗವಂತನ ಅವತಾರ ರೂಪಗಳು ಹೇಗೆ ಇದನ್ನೆಲ್ಲ ನಿರ್ವಹಿಸುತ್ತವೆ ಎಂದು ತಿಳಿಯಬೇಕೆಂಬ ಹಂಬಲ ದೊರೆಗೆ ಉಂಟಾಯಿತು. ಶುಕಮುನಿ ನಸುನಕ್ಕು, ನೀನು ವರಾಹ ಅವತಾರದ ಕತೆ ಕೇಳು ಎಂದರಂತೆ. ದೊರೆಯೇ, ಸೃಷ್ಟಿಯ ಉಪಕ್ರಮವೆಲ್ಲ ತೊಡಗಿ ಮನುಷ್ಯ ಸೃಷ್ಟಿಯಾಗುವವರೆಗೆ ಸೃಷ್ಟಿಯ ಪ್ರವಾಹ ಹರಿದು ಬಂತು. ಮನುಕುಲದ ಆದಿ ದಂಪತಿಗಳು ಸೃಷ್ಟಿಯಾದರು. ಅವರೇ ಸ್ವಯಂಭುವ ಮನು ಮತ್ತು ಶತರೂಪಾ ದೇವಿಯರು. ಇವರೇ ಮನುಕುಲದ ಆದಿರಾಜ ರಾಣಿಯರು ಕೂಡ. ಸೃಷ್ಟಿಕರ್ತನಾದ ನಾಲ್ಮಗದ ಬ್ರಹ್ಮದೇವ ಈ ದಂಪತಿಗಳಿಗೆ ಅನುರೂಪರಾದ ಸಂತತಿಯನ್ನು ಪಡೆಯುವುದು, ಪ್ರಜಾಪಾಲನೆ ಮಾಡುವುದು ಕರ್ತವ್ಯವೆಂದು ಆದೇಶಿಸಿದ್ದ. ಅದೇನೋ ಸರಿ, ಆದರೆ ದುರಂತವೆಂದರೆ ಯಾವ ಭೂಮಿಯನ್ನು ಈ ದಂಪತಿಗಳು ಪಾಲಿಸಬೇಕೋ ಅದು ಪ್ರಳಯ ಜಲದಲ್ಲಿ ಮುಳುಗಿತ್ತು. ಇತ್ತ ಹಿರಣ್ಯಾಕ್ಷನೆಂಬ ಮಹಾದೈತ್ಯನೊಬ್ಬ ಭೂಮಿ ಮುಳುಗುತ್ತಿದ್ದಂತೆಯೇ ಅದನ್ನು ತನ್ನ ವಶದಲ್ಲಿರಲು ಯತ್ನಿಸುತ್ತಿದ್ದ. ಅಧೀನದಲ್ಲಿ ಇರಿಸಿಕೊಳ್ಳುವುದು ಬೇರೆ, ಪಾಲನೆ ಬೇರೆ. ಇದೇ ದೈತ್ಯರಿಗೂ ಇತರರಿಗೂ ಇರುವ ವ್ಯತ್ಯಾಸ. ಈ ರೂಕ್ಷ ದೈತ್ಯನಿಗೆ ಎಲ್ಲರೂ ಹೆದರುತ್ತಿದ್ದರು. ಇತ್ತ ಸ್ವಯಂಭುವ ಮನು ಮತ್ತು ಬ್ರಹ್ಮದೇವ ಭೂಮಿಯನ್ನು ಉದ್ಧರಿಸುವ, ಅಂದರೆ ಮೇಲಕ್ಕೆತ್ತುವ ದಾರಿ ಕಾಣದೆ ನೊಂದು ಭಗವಂತನನ್ನು ಧ್ಯಾನಿಸಿದರಂತೆ. ಆಗ ಒಂದು ಚಮತ್ಕಾರ ನಡೆಯಿತು. ಪುಟ್ಟದೊಂದು ಹಂದಿ ಮರಿ ಕಾಣಿಸಿಕೊಂಡಿತು. ಅದು ಬ್ರಹ್ಮದೇವರ ಶ್ವಾಸ ಮಾರ್ಗದಿಂದಲೇ ಹೊರಬಂದಂತಿತ್ತು. ನೋಡು ನೋಡುತ್ತಿದ್ದಂತೆಯೇ ಅದು ಬೃಹದಾಕಾರವಾಗಿ ಬೆಳೆಯುತ್ತಾ ಹೋಯಿತು. ಭೀಕರವಾದ ಕೋರೆ ದಾಡೆಗಳ ಕಾಡು ಹಂದಿ. ಏನು ವಿರಾಟ್ ರೂಪವೋ ಹೇಗೆ ಬ್ರಹ್ಮದೇವನಿಗೆ ಅನ್ನಿಸುತ್ತಿತ್ತು. ಇದು ನಮ್ಮನ್ನು ಕಾಪಾಡುವುದಕ್ಕೆಂದೇ ಬಂದ ಭಗವದ್ ಅವತಾರ, ಇಲ್ಲದಿದ್ದರೆ ಪುಟ್ಟ ಮರಿಯಾಗಿ ತಮ್ಮ ಮುಂದೆ ಕಾಣಿಸಿಕೊಳ್ಳುತ್ತಿರಲಿಲ್ಲ. ಈಗೇನೋ ಪರಮ ಭೀಕರವಾಗಿದೆ. ಈಗ ತಾವು ಪ್ರಾರ್ಥನೆ ಸಲ್ಲಿಸಬೇಕು, ಹರಿಕೆ ಮಾಡುತ್ತಾ ಬೇಡಿಕೊಳ್ಳಬೇಕು. ತಮ್ಮ ಕಣ್ಣೆದುರು ಇದು ಬೆಳೆದು ನಿಂತಿದ್ದಕ್ಕೆ ಅದೇ ಅರ್ಥ. ಪ್ರಾರ್ಥಿಸುತ್ತಿದ್ದಂತೆ ಈ ಮಹಾವರಾಹ ನೀರಿನಲ್ಲಿ ಮುಳುಗಿದಂತೆ ಅಲ್ಲಿ ಪಾತಾಳ ತಲುಪಿದ್ದ ಸಮಸ್ತ ಜೀವಿಗಳಿಗೆ ಆಶ್ರಯ ಸ್ಥಾನವಾಗಿದ್ದ ಭೂಮಿಯನ್ನು ನೋಡಿತಂತೆ. ನೋಡಿದ್ದೇನು, ಗಂಧವತಿಯಾದ ಭೂಮಿಯನ್ನು ಮೂಸುತ್ತಾ ತನ್ನ ಕೋರೆ ದಾಡೆಗಳ ಮೇಲೆ ಭೂಗೋಲವನ್ನು ಒರಗಿಸಿಕೊಂಡು ಮೇಲಕ್ಕೆ ಬರುತ್ತಿತ್ತು. ಈಗ ಹಿರಣ್ಯಾಕ್ಷನಿಗೆ ಕ್ರೋಧ ಉಕ್ಕೇರಿ ಆ ದೈತ್ಯ ಈ ಮಹಾ ವರಾಹದ ಮೇಲೆ ಆಕ್ರಮಣ ಮಾಡಿದನಂತೆ. ಮೊದಲೇ ಕಾಡು ಹಂದಿ, ಈಗ ಗಾಯ ಮಾಡಿ ಕೆಣಕಿದರೆ ಅದು ಮಹೋಗ್ರ. ತನ್ನ ಕರಾಲ ದಂಷ್ಟ್ರಗಳಿಂದ ಅದು ಹಿರಣ್ಯಾಕ್ಷನನ್ನು ಸೀಳಿ ಒಗೆಯಿತು. ಭೂಮಿಯನ್ನು ತಾನು ಮೇಲೆತ್ತಿತು. ಮೇಲೆತ್ತಿ ಸ್ವಯಂಭುವ ಮನುವಿನ ಪಾಲನೆಗೆ ಕೊಟ್ಟು ಬಿಟ್ಟಿತು. ಅಲ್ಲೇ ಬಿದ್ದಿತ್ತು ಹಿರಣ್ಯಾಕ್ಷನ ಕಳೇಬರ. ಅದನ್ನು ನೋಡಿ ಬ್ರಹ್ಮದೇವ ಭಗವಂತನ ಕೋರೆ ದಾಡೆಗಳ ತಿವಿತಕ್ಕೆ ಸಿಕ್ಕಿ ಸಾಯುವುದು ಒಂದು ಭಾಗ್ಯ. ದಾಡೆಯಿಂದ ಉದ್ಧಾರವಾದವರು ಇಬ್ಬರು, ಭೂಮಿದೇವಿ ಮತ್ತು ಹಿರಣ್ಯಾಕ್ಷ ದೈತ್ಯ ಎಂದನಂತೆ. ರಾಕ್ಷಸರೆಂದರೆ ವಾಸನಾ ಪ್ರಧಾನವಾದ ಜೀವನ, ಅಂತಃಕರಣ ಪ್ರಧಾನವಾದ ಭಾವ ಪ್ರಧಾನವಾದ ಜೀವನವಲ್ಲ. ತಮ್ಮ ವಾಸನೆಯನ್ನು ತೀರಿಸಿಕೊಳ್ಳುವುದಕ್ಕೆ ಎಂಥ ರೂಕ್ಷ ವಿಧಾನವೂ ಇವರಿಗೆ ಸರಿಯೇ. ಕಾಡು ಪ್ರಾಣಿಗಳು ಹಾಗೆ. ಗಂಧ ಎಂದರೆ ಮಣ್ಣಿನ ವಾಸನೆ, ಮಣ್ಣಿನ ಗುಣ. ಗಂಧವತಿ ಪೃಥಿವಿ,
ಆದುದರಿಂದಲೇ ಈ ರಾಕ್ಷಸರಿಗೆ ಮಣ್ಣಿನ ಮೇಲೆ, ಚಿನ್ನದ ಮೇಲೆ, ಖನಿಜಗಳ ಮೇಲೆ ಕಣ್ಣು. ಈ ಅರ್ಥದಲ್ಲಿ ಹಿರಣ್ಯಾಕ್ಷರಿ, ಇಂಥ ವಾಸನಾ ಪ್ರಧಾನರ ಉದ್ಧಾರ ಹೇಗೆ? ಮೂಲ ವಾಸನಾ ಮೂರ್ತಿಯ ತಿವಿತಕ್ಕೆ ಮಾತ್ರ ಇಂಥವರು ಈಡಾಗುವರು. ಇದನ್ನು ಸೂಚಿಸಲೆಂಬಂತೆ ಬ್ರಹ್ಮದೇವನ ಶ್ವಾಸ ಮಾರ್ಗ ಗಂಧ ಮಾರ್ಗದಿಂದಲೇ ಹಂದಿಮರಿ ಕಾಣಿಸಿಕೊಂಡಿತು ಎಂಬ ವರ್ಣನೆ. ಹಿರಣ್ಯಾಕ್ಷ ಎಷ್ಟು ಹಂದಿ ಹಾಗೆ ಇದ್ದರೂ ಅವನು ಮೂಲ ಕಾಡು ಹಂದಿ ಅಲ್ಲವಲ್ಲ. ಈ ವಾಸನಾ ಪ್ರಧಾನ ದೈತ್ಯ ಮೂಲ ವಾಸನೆಯಲ್ಲಿ ಬಲಿಯಾಗಿ ಹೋಗುವವನು. ಬಲಿಯಾದರೆ ಉದ್ಧಾರವೇ? ಉದ್ಧಾರವೆಂದರೆ ಮೂಲ ಸಂಪರ್ಕವೇ? ಅಥವಾ ಅಂಥ ಸಂಪರ್ಕವನ್ನು ಎಲ್ಲರಿಗೂ ಸಿಗಬೇಕೆಂದೇ ಭಗವಂತ ಒಳಹೊಕ್ಕು ಅಂಡವನ್ನೊಳೆದು ಸಾವಿರ ತಲೆ ಕಾಲುಗಳ ವಿರಾಡ್ ಅವತಾರವಾಗಿ ಹೊಮ್ಮಿದ? ಮನುಷ್ಯರೆಷ್ಟು ಬಹುರೂಪವೋ ಅವರಲ್ಲಿರುವ ಭಗವಂತನು ಅಷ್ಟು ಬಹುರೂಪ. ಅದು ಅವನ ಇಚ್ಛೆ. ಈ ಇಚ್ಛೆಯಿಂದಲೇ ಇಂಥ ಸೃಷ್ಟಿ ಎಂದರು ಶುಕಮುನಿ. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ.